ಬ್ರೇಕ್ನ ನಂತರ ಸುವರ್ಣ ಫೋಕಸ್ಗೆ ಮತ್ತೆ ಸ್ವಾಗತ. ಇಂಥ ಕಲಾತ್ಮಕ ಸೃಷ್ಟಿಯನ್ನು ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರೋದೇ ದೊಡ್ಡ ಸವಾಲು. ಆದರೆ ಇಲ್ಲಿನ ಬುಡಕಟ್ಟು ಜನಾಂಗ ಇದನ್ನು ಜತನದಿಂದ ಕಾಪಾಡಿಕೊಂಡು ಬಂದಿದೆ. ಆದರೆ ಯುವ ಪೀಳಿಗೆ ಯಾಕೋ ಇದರ ಕಡೆ ಹೆಚ್ಚಿನ ಗಮನ ಹರಿಸ್ತಿಲ್ಲ. ಹಾಗಾಗಿ ಇದರ ರಕ್ಷಣೆಗೆ ಈಗ ಸರ್ಕಾರವೇ ಮುಂದೆ ಬಂದಿದೆ. ಯಾಕಂದರೆ ಇದು ಪ್ರಪಂಚದ ಎಂಟನೇ ಅದ್ಭುತ. ಯುನೆಸ್ಕೋ ಕೂಡ ಇದರ ರಕ್ಷಣೆಗೆ ನಿಂತಿದೆ. ಈ ರೈಸ್ ಟೆರೇಸ್ಗಳನ್ನು ಈಗಲೂ ನೋಡಬಹುದು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಡೌಟ್ ಬರಬಹುದು, ಈಗಿನ ಕಾಲದ ಯುವಕರು ಇಂಥ ಶ್ರಮದ ಕೆಲಸ ಮಾಡ್ತಾರಾ ಅಂತ. ಹೌದು, ಬರಬರುತ್ತಾ ಈ ಭಾಗದಲ್ಲಿ ಕಷ್ಟಪಟ್ಟು ದುಡಿಯೋರ ಸಂಖ್ಯೆ ಕಡಿಮೆಯಾಗಿದೆ. ಯುವಕರಿಗೆ ಭತ್ತದ ಕೃಷಿ ಕಡೆ ಆಸಕ್ತಿ ಕಡಿಮೆಯಾಗಿದ್ದು ನಗರ ಪ್ರದೇಶಗಳಿಗೆ ಬಂದು ಬೇರೆ ಉದ್ಯೋಗಗಳಲ್ಲಿ ತೊಡಗಿಕೊಂಡಿದ್ದಾರೆ. ಹೀಗಾಗಿ ಈ ಪುರಾತನ ಭತ್ತದ ಜಗಲಿ ಕಟ್ಟೆಗೆ ತೊಂದರೆಯಾಗಿದೆ, ನಿರ್ವಹಣೆ ಮಾಡುವುದು ತುಂಬಾ ಕಷ್ಟವಾಗಿದೆ. ಅದರಲ್ಲೂ 2009ರಲ್ಲಿ ಭೀಕರ ಬರ ಎದುರಾಗಿದ್ದರಿಂದ ಇಡೀ ಸೊಬಗು ಬಾಡಿಹೋಗಿತ್ತು. ಅಲ್ಲದೆ ಮಳೆ ಏರುಪೇರಿನಿಂದ ಭತ್ತದ ಕೃಷಿಗೆ ತೊಡಕಾಗಿದೆ. ಈ ಪುರಾತನ ಜಗಲಿ ಕಟ್ಟು ಭತ್ತದ ಕೃಷಿಯನ್ನ ಉಳಿಸಿಕೊಳ್ಳೋದಕ್ಕೆ ಫಿಲಿಪೈನ್ಸ್ ಸರ್ಕಾರ ಮುಂದಾಗಿದೆ. ಅಲ್ಲದೆ ಇಫೋಗೋವಾವನ್ನು ಸ್ವಾತಂತ್ರ್ಯ ಪ್ರಾಂತ್ಯವನ್ನಾಗಿ ಮಾಡಿದ್ದು ಇದರ ಉಳಿವಿಗೆ ವಿಶೇಷ ಆಸಕ್ತಿಯನ್ನು ವಹಿಸಿದೆ. ಬುಡಕಟ್ಟು ಜನಾಂಗದವರಿಗೆ ವಿಶೇಷ ಸವಲತ್ತುಗಳನ್ನು ನೀಡುವ ಮೂಲಕ ಇದರ ರಕ್ಷಣೆಗೆ ಮುಂದಾಗಿದೆ. ಯುನೆಸ್ಕೋ ಕೂಡ ಇದನ್ನು ವಿಶ್ವದ ಪುರಾತನ ಪ್ರದೇಶಗಳ ಪಟ್ಟಿಗೆ ಸೇರಿಸಿದ್ದು ಇದರ ಉಳಿವು ಮತ್ತು ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. ಇದರ ಜೊತೆಗೆ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ರೈಸ್ ಟೆರೇಸ್ನ ಉಳಿವಿಗಾಗಿ ಕೈಜೋಡಿಸಿವೆ. ಸದ್ಯ ಇದೀಗ ಫಿಲಿಪೈನ್ಸ್ನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಇದು ಒಂದಾಗಿದೆ. ಮನಿಲಾದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರೋ ಈ ರೈಸ್ ಟೆರೇಸ್ ಅನ್ನು ನೋಡೋದೇ ಒಂದು ಅಂದ. ಪ್ರವಾಸಿಗರಿಗಾಗಿ ಇಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಸೈಟ್ ಸೀಯಿಂಗ್ಗಾಗಿ ಅಲ್ಲಲ್ಲಿ ದೊಡ್ಡ ಟವರ್ಗಳನ್ನು ನಿರ್ಮಿಸಲಾಗಿದೆ. ವಿಶೇಷ ಅಂದರೆ ಇದೇ ಟೆರೇಸ್ನಲ್ಲೇ ಬುಡಕಟ್ಟು ಜನಾಂಗದವರು ನಾನಾ ವಿನ್ಯಾಸದ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ. ಇದು ಕೂಡ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಬರೀ ಪ್ರವಾಸಿಗರು ಮಾತ್ರವಲ್ಲ, ಟ್ರೆಕ್ಕಿಂಗು ಇದು ಹೇಳಿ ಮಾಡಿಸಿದ ಜಾಗ. ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಸರ್ಕಾರಕ್ಕೂ ಇದರಿಂದ ಸಾಕಷ್ಟು ಆದಾಯ ಬರ್ತಿದೆ. ಹೀಗೆ ಬಂದ ಹಣವನ್ನು ಈ ಪುರಾತನ ಟೆರೇಸ್ ರಕ್ಷಣೆಗೆ ಬಳಸಿಕೊಳ್ಳಲಾಗ್ತಿದೆ. ಅಲ್ಲದೆ ಇಲ್ಲಿನ ಬುಡಕಟ್ಟು ಜನಾಂಗದವರು ಪುರಾತನ ಕಾಲದಿಂದ ಅನುಸರಿಸಿಕೊಂಡು ಬರ್ತಿರೋದ್ರಿಂದ ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಸಹ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳೆ ಕೊಯ್ಲು, ಭತ್ತ ನಾಟಿ, ಫಸಲು ಬಂದಾಗ ಹೀಗೆ ಹಲವು ಹಬ್ಬಗಳನ್ನು ಆಚರಿಸಲಾಗ್ತಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಬುಡಕಟ್ಟು ಜನಾಂಗದವರು ಸೇರಿ ಸಂಭ್ರಮಿಸ್ತಾರೆ. ಬಯನೋ ರೈಸ್ ಟೆರೇಸ್ ಮಾತ್ರವಲ್ಲ, ಇಲ್ಲಿ ಇನ್ನೂ ಕೆಲವು ರೈಸ್ ಟೆರೇಸ್ಗಳಿವೆ. ಬಾಟರ್ಡ್ ರೈಸ್ ಟೆರೇಸ್, ಮಯೋಯಾ ರೈಸ್ ಟೆರೇಸ್, ಹಪಾವೋ ರೈಸ್ ಟೆರೇಸ್, ಹೀಗೆ 4-5 ರೈಸ್ ಟೆರೇಸ್ಗಳು ಇಲ್ಲಿವೆ. ಆದರೆ ಬಯಾನೋ ರೈಸ್ ಟೆರೇಸ್ ಎಲ್ಲಕ್ಕಿಂತ ದೊಡ್ಡದಾಗಿದೆ.
ಎಲ್ಲ ಟೆರೆಸ್ಗಳಲ್ಲೂ ನಾನಾ ಬಗೆಯ ಭತ್ತವನ್ನು ಬೆಳೆಯಲಾಗುತ್ತೆ. ಒಂದೊಂದು ಟೆರೆಸ್ ಒಂದೊಂದು ತಳಿಯ ಭತ್ತಕ್ಕೆ ಪ್ರಸಿದ್ಧಿ. ಈ ಎಲ್ಲ ಪ್ರದೇಶಗಳ ರಕ್ಷಣೆಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಅಲ್ಲದೆ ಪ್ರವಾಸಿ ತಾಣವನ್ನಾಗಿ ರೂಪಿಸಲು ಸಹ ಕೋಟ್ಯಂತರ ರೂಪಾಯಿಯನ್ನು ವೆಚ್ಚ ಮಾಡಲಾಗಿದೆ. ಮೊದಲೇ ಫಿಲಿಪೈನ್ಸ್ ಪ್ರವಾಸಿಗರ ಸ್ವರ್ಗ, ಅದರಲ್ಲೂ ಈ ರೈಸ್ ಟೆರೆಸ್ಗಳು ಅದರ ಅಂದವನ್ನು ಮತ್ತಷ್ಟು ಹೆಚ್ಚಿಸಿವೆ. ನಿಮಗೂ ಈ ಅದ್ಭುತ ಸೃಷ್ಟಿಯನ್ನು ನೋಡಬೇಕು ಅನ್ನಿಸಿದ್ರೆ ಒಂದಷ್ಟು ದಿನ ಅಲ್ಲಿಗೆ ಹೋಗಿ ಇದ್ದು ಬರಬಹುದು, ಪ್ರಕೃತಿಯ ಸವಿಯನ್ನು ಸವಿಯಬಹುದು. ಎಂಜಾಯ್ ಮಾಡಿದ್ರಲ್ಲ ಮನುಷ್ಯರು ಮಾಡಿರೋ ವಿಸ್ಮಯವನ್ನು. ಇದೇ ಈ ಹೊತ್ತಿನ ಸುವರ್ಣ ಫೋಕಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ನಾಳೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.